ಏನು ಇವತ್ತು ದೇವರಾಜೇಗೌಡ ಅವನೊಬ್ಬ ಮೆಂಟಲ್ ಗಿರಾಕಿ, ಅವನು ನಮ್ಮ ಕಾಂಗ್ರೆಸ್ ನಾಯಕರುಗಳ ಮೇಲೆ ಏನು ಆರೋಪ ಮಾಡ್ತಿದ್ದಾನೆ, ಬರೀ ಸುಳ್ಳು. ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡೋದು ಬಿಟ್ಟು ಅವನು ಈ ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಒಂದು ಈ ಒಂದು ಸುದ್ದಿನ, ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ಆದಂಥ ಅನ್ಯಾಯನ ಮರೆಮಾಚುವ ಈನ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾಕಂದರೆ ಅವನು ನಿಜವಾದಂಥ ಒಬ್ಬ ನಾಯಕ ಆಗಿದ್ದರೆ ಈಗೇನು ಮಹಿಳೆಯರು ಅನ್ಯಾಯಕ್ಕೊಳಗಾಗಿದ್ದರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಒಬ್ಬ ವಕೀಲನಾಗಿ. ಅದು ಬಿಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಬಿಟ್ರೆ ಇವನಿಗೆ ಏನೋ ಒಂದು ಹೆಸರು ಬಂದ್ಬಿಡುತ್ತೆ ಅಂತೇಳಿ ಇಂಥ ನೀಚ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಮಾಡೋದು ರಾಜಕೀಯ ಮಾಡಲಿ, ಮತ್ತು ಸಂತ್ರಸ್ತ ಆದಂಥ ಮಹಿಳೆಯರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಅವನು ನ್ಯಾಯ ಒದಗಿಸ್ಲಿ. ಅದು ಬಿಟ್ಟು ಸುಮ್ಮನೆ ಶುದ್ಧ ಸುಳ್ಳುಗಳು ಹೇಳ್ತಾ ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ಇನ್ನೂ ಅವ್ರನ್ನ ಕುಸಿಯುವಂತೆ ಮಾಡೋದು ಭಾಳಷ್ಟು ತಪ್ಪು. ಈ ತನಿಖೆ ಏನು ಎಸ್ ಐ ಟಿ ಪೊಲೀಸ್ ಇಲಾಖೆ ಮಾಡ್ತಾಯಿದ್ದಾರೆ ಅವನಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಿ ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅದೇ ರೀತಿಯಾಗಿ ಈಗೇನು ಇವರೇನು ಜನತಾದಳ ಮತ್ತು ಬಿ ಜೆ ಪಿಯವರು, ಈಗ ಜನತಾದಳದವರು ಏನು ಒಂದು ಚಿಹ್ನೆ ಮಹಿಳಾ ಒತ್ತ ತೆನೆ ಒತ್ತ ಮಹಿಳೆ ಅಂತೇಳಿ ಇಟ್ಕೊಂಡಿದ್ದಾರೆ ಚಿಹ್ನೆ, ನಿಜವಾಗ್ಲೂ ಅದು ದುರದೃಷ್ಟಕರ. ಇಂಥ ಮಹಿಳೆಯರಿಗೆ ಅನ್ಯಾಯ ಅಂತ ಒಂದು ಪಕ್ಷ ತಕ್ಷಣ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ದಂತೆ ಎಲ್ಲರೂ ರಾಜೀನಾಮೆ ಕೊಟ್ಟು ಅದು ಸರಿಯಾದಂಥ ನ್ಯಾಯ ಬಂದಮೇಲೆ ಅವರು ಮತ್ತೆ ಈ ಒಂದು ಪದವಿಗಳನ್ನ ತಗೋಬೇಕು. ಪ್ರಿಯಾಂಕಾ ಖರ್ಗೆ ಅವರು ಸರಿಯಾಗಿ ಹೇಳಿದ್ದಾರೆ, ಎಲ್ಲರೂ ರಾಜೀನಾಮೆ ಕೊಟ್ಟು ತಕ್ಷಣ ಈ ಒಂದು ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಸಂತ್ರಸ್ತ ಮಾಡು ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇವ್ರ ಮೇಲೆ ಕಾನೂನು ರೀತಿಯ ಶಿಕ್ಷೆಗೆ ಒಳಪಡಿಸ್ಬೇಕು, ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.